ಇನ್ನು ಪಂಚಮಸಾಲಿಗಳನ್ನು 2A ಸೇರಿಸಲು ವಿರೋಧ ಇಲ್ಲ ಪಂಚಮಸಾಲಿ ಸಮುದಾಯವನ್ನು 2A ಸೇರಿಸಬೇಕು ಅನ್ನುವಂತ ಒಂದು ಮಾತುಗಳನ್ನು ಈಗ ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಅವರು ಹಾಡಿದ್ದಾರೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ನನ್ನ ನಿಲುವಿನಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅನ್ನುವಂತದನ್ನ ಮತ್ತೊಮ್ಮೆ ಈಗ ಜಗದೀಶ್ ಶೆಟ್ಟರ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸೋ ಪಂಚಮಸಾಲಿಗಳನ್ನು 2A ಕ್ಯಾಟಗರಿಗೆ ಸೇರಿಸಬೇಕು ಅವರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತದನ್ನ ಪತ್ರಿಕಾ ಹೇಳಿಕೆಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಅವರು ಈಗ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಸಂಪುಟ ಸಭೆಯಲ್ಲಿ ಸಚಿವರ ಮಧ್ಯೆ ಮಾತಿನ ಚಕಮಕಿ ನಡೆದಿಲ್ಲ ಅನ್ನುವಂತದನ್ನ ಕೂಡ ಹೇಳಿದರೆ ಈಗಷ್ಟೇ ನಾವು ರಾಘವೇಂದ್ರ ಅವರ ಜೊತೆಗೆ ಮಾತಾಡ್ತಾ ಇದ್ವಿ ಸೋ ನೆನ್ನೆ ನಡೆದಂತ ಒಂದು ಸಂಪುಟ ಸಭೆಯಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಅಂತ ಹೇಳಿ ಆದರೆ ಇಂತ ಸುಳ್ಳು ಸುದ್ದಿಯನ್ನ ಯಾವುದೇ ಕಾರಣಕ್ಕೂ ಹಬ್ಬಿಸಬೇಡಿ ಅನ್ನುವಂತ ಒಂದು ಮನವಿಯನ್ನ ಜಗದೀಶ್ ಶೆಟ್ಟರ್ ಅವರು ಮಾಡ್ಕೊಂಡಿದ್ದಾರಂತೆ ಪಂಚಮಸಾಲಿ ಸ್ವಾಮೀಜಿಗಳ ಪಾದಯಾತ್ರೆಗೆ ಸೋ ನಾವು ಕೂಡ ಬೆಂಬಲವನ್ನು ಕೊಡ್ತೀವಿ ನಾವು ಕೂಡ ಸ್ಪಂದಿಸಿದೀವಿ ಅನ್ನುವಂತ ಒಂದು ಮಾತುಗಳನ್ನ ಇವತ್ತು ಜಗದೀಶ್ ಶೆಟ್ಟರ್ ಅವರು ಆಡಿದರೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ಕೂಡ ಹೊರಡಿಸಿದ್ದಾರೆ ಅಂದ್ರೆ ಇಲ್ಲಿ ಒಂದು ರೀತಿ ಜಗದೀಶ್ ಶೆಟ್ಟರ್ ಅವರನ್ನ ನೀವು ಸಮುದಾಯದ ವಿರೋಧಿ ಅನ್ನೋ ರೀತಿಯಲ್ಲಿ ಅವರನ್ನ ಬಿಂಬಿಸೋದಕ್ಕೆ ಹೊರಟಿದ್ರು ಈಗ ಸಿಸಿ ಪಾಟೀಲ್ ಅವರಾಗ್ಲಿ ಮುರುಗೇಶ್ ನಿರಾಣಿ ಅವರಾಗ್ಲಿ ಅವರೆಲ್ಲರೂ ಕೂಡ ಹರಿಹಾಯ್ದಿದ್ರಂತೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸೋ ಅನೌಪಚಾರಿಕವಾಗಿ ಏನು ಮಾತಾಡ್ತಾ ಇದ್ರು ಸೋ ಆ ಟೈಮ್ ನಲ್ಲಿ ಆದಂತ ಒಂದಷ್ಟು ಬೆಳವಣಿಗೆಗಳನ್ನ ನಾವು ಕೂಡ ಗಮನಕ್ಕೆ ತರ್ತಾ ಇದ್ವಿ ಆದ್ರೆ ಈಗ ಜಗದೀಶ್ ಶೆಟ್ಟರ್ ಅವರು ಅದಕ್ಕೆ ತೇಪೆ ಹಚ್ಚುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು ಇಲ್ಲ ಇಲ್ಲ ಆತರದ ಏನು ಆಗಿಲ್ಲ ನಮ್ಮಲ್ಲಿ ಏನು ಬದಲಾವಣೆ ಇಲ್ಲ ನಮ್ಮ ನಿಲುವು ಕೂಡ ಸ್ಪಷ್ಟವಾಗಿದೆ ಅನ್ನುವಂತದನ್ನ ಮತ್ತೊಮ್ಮೆ ಹೇಳಿದ್ದಾರೆ ಇನ್ನು ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕುರುಬ ಸಮುದಾಯದಿಂದ ಒಂದು ಹೋರಾಟ ನಡೆಸೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಹೋರಾಟವೂ ಕೂಡ ನಡೀತಾ ಇದೆ ಮೌರ್ಯ ಸರ್ಕಲ್ ಬಳಿ ಕುರುಬ ಸಮುದಾಯದವರು ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಕುರುಬ ಸಮುದಾಯದಿಂದ ಒಂದು ಹೋರಾಟಕ್ಕೆ ಈಗ ಕರೆ ಕೊಟ್ಟಿರುವಂತದ್ದು ಸೋ ಈಗ ಇವತ್ತು ಕೂಡ ಮೌರ್ಯ ಸರ್ಕಲ್ ಬಳಿ ಕುರುಬ ಸಮುದಾಯದವರು ಸಾಕಷ್ಟು ಜನ ಸೇರಿದರೆ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಎಸ್ಟಿ ಮೀಸಲಾತಿ ಮತ್ತು ಕುರುಬ ಅಭಿವೃದ್ಧಿ ಪ್ರಾಧಿಕಾರ ಸೇರಿದಂತೆ ಸುಮಾರು 5 ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೀತಾ ಇರುವಂತ ಪ್ರತಿಭಟನೆ ಇದು ಇವತ್ತು ಕೂಡ ಈಗಾಗಲೇ ಮೌರ್ಯ ಸರ್ಕಲ್ ಬಳಿ ಪ್ರತಿಭಟನೆ ಆರಂಭಿಸಿದ್ದಾರೆ ಸೋ ಈ ಒಂದು ಸಂದರ್ಭದಲ್ಲಿ ಕುರುಬರ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ ಅಂತ ಕ್ವೈಟ್ ಇಂಟ್ರೆಸ್ಟಿಂಗ್ ಸಚಿವ ಕೆಎಸ್ ಈಶ್ವರಪ್ಪಗೆ ಕುರುಬ ಮುಖಂಡರೇ ತಿರುಗೇಟನ್ನು ಕೊಟ್ಟಿದ್ದಾರಾ ಹಾಗಾದರೆ ಅನ್ನುವಂಥ ಒಂದು ಅನುಮಾನಗಳು ಮೂಡ್ತಾ ಇವೆ ಇಲ್ಲಿಯೂ ಕೂಡ ಸಿದ್ದು ಮಾಡಿದ್ರ ಮಾಸ್ಟರ್ ಪ್ಲಾನ್ ಅನ್ನುವಂಥದ್ದು ಇಲ್ಲಿ ಮಾತಾಡಲೇಬೇಕಾದಂಥ ಒಂದು ವಿಚಾರ ತಮ್ಮ ಸಮುದಾಯದ ಮುಖಂಡರಿಂದ ಈಗ ಸಿದ್ದು ಕೊಡಿಸಿದ್ದಾರೆ ಒಂದು ಕೌಂಟರ್ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ ಯಾಕಂದರೆ ಲಾಸ್ಟ್ ಸಂಡೇ ಆದಂಥ ಒಂದು ಬೆಳವಣಿಗೆಗಳು ತಾವು ಗಮನಿಸಿರ್ಬೋದು ಬಿಫೋರ್ ಲಾಸ್ಟ್ ಸಂಡೇ ಒಂದು ಬೃಹತ್ ಸಮಾವೇಶ ಕುರುಬರ ಸಮಾವೇಶವನ್ನು ನಡೆಸಲಾಗಿತ್ತು ಇಲ್ಲೇ BIAC ಗ್ರೌಂಡ್ನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 100,000 ಜನ ಅಲ್ಲಿ ಸೇರಿದರು ಆ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ಹೋಗಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಈಶ್ವರಪ್ಪ ಅವರ ಒಂದು ಕೃಪಕಟಾಕ್ಷದಿಂದ ನಡೀತಿರೋದು ಸೊ ಅವರ ಕೃಪಾಪೋಷಿತದಿಂದ ನಡೀತಾ ಇರುವಂಥ ಸಮಾವೇಶ ನಾನು ಯಾಕೆ ಹೋಗಲಿ ಅನ್ನುವಂಥದ್ರ ಬಗ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಅದಾದ ನಂತರ ಬಹುಶಃ ಎಲ್ಲೋ ಒಂದು ಕಡೆ ಕುರುಬ ಸಮುದಾಯ ಸಿದ್ದರಾಮಯ್ಯ ಅವರಿಂದ ದೂರ ಸರಿತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಒಂದಷ್ಟು ಊಹಾಪೋಹಗಳು ಇದೇಳ್ತಾ ಇದ್ವು ಅದನ್ನು ಹೈಜ್ಯಾಕ್ ಮಾಡ್ಕೊಂಡಿದ್ದಾರೆ ಈಶ್ವರಪ್ಪ ಅವರು ಅನ್ನುವಂಥದ್ದು ಸೊ ಈಗ ಅದಕ್ಕೆ ಟಾಂಗ್ ಕೊಡೋ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇವೆ